ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಧಾರವಾಡ ಜಿಲ್ಲಾ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ತಹಸೀಲ್ದಾರರ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದ ಅವರು ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ಜೀವದ ಹಂಗು ತೊರೆದು ಕಾರ್ಯನಿರ್ವಹಿಸುತ್ತಿರುವ ಆರೋಗ್ಯ ಶಿಕ್ಷಣ ಇಲಾಖೆಯ ಹೊರಗುತ್ತಿಗೆ ನೌಕರರಿಗೆ ಕೆಲಸಕ್ಕೆ ತಕ್ಕಂತೆ ಸಮಾನ ವೇತನ, ಸೇವಾ ಭದ್ರತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ವಿಫಲವಾಗಿದೆ. ಆದ್ದರಿಂದ ಗುತ್ತಿಗೆ ಪದ್ಧತಿ ಕೈ ಬಿಡಬೇಕು. ಹೊರಗುತ್ತಿಗೆಯಲ್ಲಿರುವ ಎಲ್ಲ ನೌಕರರಿಗೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಬೇಕು ಹಾಗೂ ಇನ್ನಿತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಪ್ರವೀಣ್ ಪೆಂಕಿ, ಉಲ್ಲಾಸ್ ರಾಮದುರ್ಗ. ಗುತ್ತಿಗೆಯಡಿಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕಳೆದ 8 ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹಾಗೆ ಈಗ ನಾವು ಗುತ್ತಿಗೆ ಒಳಗೆ ಎಲ್ಲ ಸಿಬ್ಬಂದಿಗಳು ಸರಾಸರಿ ಸರಿಸುಮಾರು 30,000 ಜನ ಮುಷ್ಕರದಲ್ಲಿ ಭಾಗಿಯಾಗಿದ್ದೀವಿ. 30,000 ಮುಷ್ಕರದಲ್ಲಿ ಭಾಗಿಯಾಗಿದ್ದೇವೆ ಅಂದರೆ ನಮಗೆ ಎಷ್ಟು ತೊಂದರೆದಾಯಕ ಆಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗ್ತಾ ಇಲ್ಲ. ಆಮೇಲೆ ಈ ಕೊರೋನಾ ಯುಗದಲ್ಲಿ, ಕೊರೋನಾ ಕಾಲಘಟ್ಟದಲ್ಲಿ ನಾವು ನಮ್ಮ ಜೀವದ ಹಂಗನ್ನು ತೊರೆದು ಕೆಲಸ ಮಾಡೇವಿ. ಎಷ್ಟೋ ದುಃಖ ಆಗ್ತದೆ ಹೇಳಿಕೆ, ನನ್ನ ಸಹೋದ್ಯೋಗಿಗಳನ್ನ ಕಳ್ಕೊಂಡೆ ನಾ ಇದ್ರೊಳಗೆ. ಅವರ ಫ್ಯಾಮ್ಲಿಗೆ ದಿಕ್ಕಿಲ್ಲ, ದಿಕ್ಕಿಲ್ಲ. ಸರ್ಕಾರದ ಕೆಲವೊಂದಿಷ್ಟು ಸೌಲಭ್ಯಗಳಂತೂ ಸಿಗ್ತಾ ಇಲ್ಲ. ಈಗ ಪರ್ಮನೆಂಟ್ ನೌಕರಿ ಮಾಡ್ತಾರಲ್ಲ ನಮ್ಮ ಹಾಗೆ, ಅವರ ಹಾಗೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ. ಮುಖ್ಯವಾಗಿ ನಮಗೆ ಸೇವಾ ಭದ್ರತೆ ಇಲ್ಲ. ನಮ್ಮ ಈ ಸ್ಟಾಪಿನಲ್ಲಿ ಇರೋದು ಅಂತಂದರೆ ಎಲ್ಲ ಸ್ಟಾಪ್ ಎಲ್ಲರೂ ಬಂತು, ಡಾಕ್ಟರ್ಸ್ ಬಂತು, ನರ್ಸ್ಗಳು ಬಂತು, ಎಲ್ಲ ಬಂತು, ಗ್ರೂಪ್ ಡಿವರೆಗೆ ಬಂತು. 10-15 ವರ್ಷಗಳಲ್ಲಿ ಥರ ನಾವು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಈ ಸೇವೆಗೆ ಯಾವುದೇ ಸೌಲಭ್ಯಗಳೂ ಇಲ್ಲ, ಯಾವುದೇ ನ್ಯಾಯನೂ ಇಲ್ಲ. ಹಂಗಂತಂದು ನಾವು 8,000 ರೂಪಾಯಿ ಜೀವನ ನಡೆಸ್ತಾ ಇದ್ದೀವಿ ಇವಾಗ. 10-15 ವರ್ಷಗಳಲ್ಲಿ ಥರ 8,000 ಜೀವನ ನಡೆಸ್ತಾ ಇದ್ದೀವಿ. ಆದರೆ ನಾವು ಪಾಪ್ಯುಲೇಷನ್ 15-20,000 ಪಾಪ್ಯುಲೇಷನ್ ಕವರ್ ಮಾಡ್ತಾ ಇದ್ದೀವಿ. ಒಬ್ಬರು ಸಿಸ್ಟರ್ 15-20,000 ಪಾಪ್ಯುಲೇಷನ್ ಕವರ್ ಮಾಡಿದ್ರೆ 8,000 ರೂಪಾಯಿ ಮೇಡ್ದಾಗ ನಮ್ಮ ಮನೆ ಜೀವನ ಹೆಂಗೆ ನಡೆಸ್ಕೋಬೇಕು? ನಾವು ಬಾಡಿಗೆ ಕೊಟ್ಟು ಎಲ್ಲ ಕೊಟ್ಟು ಇದರಲ್ಲಿ ಏನೂ ನಮ್ಗೆ ಆಗೋದಿಲ್ಲ. ಆದ ಕಾರಣ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಆರೋಗ್ಯ ಸಚಿವರು ಅವರು ಎಲ್ಲ ಈ ನಮ್ಮ ಏನಿಷ್ಟು ಕಷ್ಟಗಳನ್ನು ನಾವು ಸಮಸ್ಯೆಗಳನ್ನು ಎದುರಿಸ್ತೀವಿ. ನ್ಯೂಸ್, ಹುಬ್ಬಳ್ಳಿ.